ಈ ನನ್ನ ಮಗ ಏನಪ್ಪ ಇಷ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾ ಇದ್ದಾನೆ? ಲಲ್ಲ ಲಲ್ಲ ಲ, ಇವತ್ತಂತೂ ಎರಡು ಚಾಪ್ಟರ್ ಮುಗಿಸೋದೆ. ಹಾಂ, ಚೀಸ್ ವಿತ್ ಬ್ರೆಡ್ ಸ್ಯಾಂಗ್ವೇಜ್. ಹಾಗೆ ಸ್ವಲ್ಪ ಹಾಲು ಕೊಡ್ತುಬಿಡಣಪ್ಪ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಹಾಂ, ಚಾಪ್ಟರ್ 1. ಹಾಂ, ಟಾಮ್ ಯಾವ ಚಾಪ್ಟರ್ ಓದ್ತಾ ಇದ್ದಾನೆ ಒಂದು ಸಾರಿ ನೋಡ್ಕೊಂಡು ಬಂದ್ಬಿಡಣ. ಆಹಾ, ನಾನು ಟ್ಯೂಷನ್ಗೆ ಹೋಗಿ ನೋಟ್ಸ್ ಬರ್ಕೊಂಬಂದಿದ್ದು ಸಾರ್ಥಕ ಆಯಿತು. ಇಷ್ಟು ಬೇಗ ಮುಗ್ದಾಯ್ತಲ್ಲಪ್ಪ ಚಾಪ್ಟರ್ 1, ಇದು ಕೂಡ ಒಂದು ಚಾಪ್ಟ್ರಾ? ನಾಳೆ ಎಕ್ಸಾಮ್ ಚೆಂದಿ. ಹಾಂ ಏನಪ್ಪ, ಏನೋ ಇಷ್ಟು ಬೇಗ ಒಂದು ಚಾಪ್ಟರ್ ಮುಗಿಸ್ಬಿಟ್ನ? ಏ ಏನೋ, ಅದು ನನ್ನ ಬುಕ್ಕಲ್ಲಿ ಇಣ್ಕಿ ಇಣ್ಕಿ ನೋಡ್ತಾ ಇದೆಯಾ? ನಿನ್ನ ಬುಕ್ಕಲ್ಲಿ ಓದ್ಕೊ ಹೋಗ. ಹಾಂ, ಆ ಟಾಮ್ ಏನಾದರೂ ಮಾಡ್ಕೊಳಪ್ಪ, ನಾನಂದು ಬೇಗ ಬೇಗ ಚಾಪ್ಟರ್ಸ್ ಮುಗಿಸ್ಬಿಟ್ಟು ಬೇಗ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಟಕ 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 ಅಂತ ರಿವಿಷನ್ ಮಾಡಿ ಹೋಗಿ ಎಕ್ಸಾಮ್ ಬರೆದು ಬಂದ್ಬಿಡ್ತೇನೆ. ಹುಷ್ಯಪ್ಪ, ನನಗಂತೂ ಓದಿ 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 ಸಾಕಾಗೋಯ್ತು, ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಹಾಂ, ನಾನು ರಿವಿಷನ್ ಮುಗೀತಪ್ಪ, ನಾನಂತ ಫುಲ್ ಪ್ರಿಪೇರ್ಡ್. ಆ ಟಾಮ್ ಏನು ಮಾಡ್ತಾವನೋ ಏನೋ. ಏ ನನ್ನ ಮಗನೇ, ನಾನು ನಿನ್ಕಿನ ಮುಂಚೆನೇ ಎದ್ದು ರಿವಿಷನ್ ಮಾಡ್ತಾ ಇದ್ದೀನಿ. ಅಯ್ಯ, ಇದು ಕೂಡ ಒಂದು ಸಬ್ಜೆಕ್ಟ್ ಏನಾ? ನೋಡೋ, ನೀನು ಈ ಕ್ವೆಶನ್ ನೆನ್ಬಿಡ್ಕ, ನಿನ್ನ ಸೆಕೆಂಡ್ ಒಂದು ನೆನ್ಪಿಡ್ಕ, ನಿನ್ನ ತರ್ಡ್ ಒಂದು ನೆನ್ಪಿಡ್ಕ, ಎಲ್ಲ ಸೇರಿ ಕಾಪಿ ಹೊಡೆದು ಪಾಸ್ ಆಗ್ಬಿಡೋಣ. ಹೆಂಗೆ? ಹಾಂ, ಇನ್ನೊಂದು ಮಕ್ಕಳೇನಪ್ಪ ಈ ಕ್ವೆಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ನೆನ್ನೆ ನಾನು ಓದಿರೋ ಸಬ್ಜೆಕ್ಟಲ್ಲಿ ಈ ಕ್ವೆಶನ್ಸೇ ಇರಲಿಲ್ವೇ? ಅಪ್ಪಿ ತಪ್ಪಿ ಬೇರೆ ಏನಾದರೂ ಓದ್ಕೊಂಬಿಟ್ನ? ಎಲ್ಲೋದ್ನಪ್ಪ ಜರಿ. ಏಯ್ ಜರಿ, ಇವತ್ತು ಸಬ್ಜೆಕ್ಟ್ ಇದೆ ಅಲ್ವೇನು ಇರೋದು ಎಕ್ಸಾಮಲ್ಲಿ? ಅಯ್ಯೋ ಮಂಗ್ಯ, ರಾತ್ರಿ ಎಲ್ಲ ಕೂತು ಓದಿದ್ದು ಈ ಸಬ್ಜೆಕ್ಟೇನೋ, ಇವತ್ತಿರೋದು ಇಂಗ್ಲೀಷ್ ಅಲ್ಲ ಮ್ಯಾಥ್ಸು. ಅಯ್ಯಯ್ಯೋ ಹೋತೋ ಯಪ್ಪ, ನನ್ನ ಮಗನೇ ಮೊದಲೇ ಹೇಳೋಕ್ಕೇನೋ ಆಗಿತ್ತು ನಿನಗೆ. ಅದಕ್ಕೆ ಯಾಕೋ ತಲೆಗೆಡ್ಸ್ಕೊಳ್ತೀಯಾ? ಹೆಂಗೋ ನನ್ನ ಹಿಂದೆನೇ ಎಲ್ಲ ಕೂರೋದು, ನೀನು ಕಾಪಿ ಮಾಡುವಂತೆ ಬಿಡು. ನೀನೇ ಬೆಸ್ಟ್ ಕಣೋ. ಥ್ಯಾಂಕ್ ಯು ಸೋ ಮಚ್, ನಿನ್ನಿಂದಾಗಿ ನಾನು ಎಕ್ಸಾಮ್ ಪಾಸ್ ಆಗೋದೆ. ಇನ್ಮೇಲಿಂದ ಇಬ್ಬರು ಸೇರ್ಕೊಂಡು ಕಂಬೈನ್ ಸ್ಟಡೀಸೇ ಮಾಡೋಣ. ನನಗೂ ಸೇಫು, ನಿನಗೂ ಸೇಫು.